ಹಲೋ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು NTA ಫ್ಯಾಷನ್ಸ್ ಕನ್ನಡ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ 3 ಟೈಪ್ಸ್ ಆಫ್ ಸ್ಲೀವ್ಸ್ ಕಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ರಿಂಕಲ್ಸ್ ಅನ್ನೋದು ಬರದೆ ಯಾವ ರೀತಿ ನಾವು ಕಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. 3 ಟೈಪ್ಸ್ ಆಫ್ ಸ್ಲೀವ್ಸು ಅಂದರೆ, ಒಂದು ಎಲ್ಬೋ ಲೆಂತ್ ಸ್ಲೀವ್ಸು, ಇನ್ನೊಂದು ಮೀಡಿಯಂ ಲೆಂತ್ ಸ್ಲೀವ್ಸು, ಇನ್ನೊಂದು ಶಾರ್ಟ್ ಸ್ಲೀವ್ಸ್ ಬರುತ್ತೆ. ಈ 3 ಥರದ ಸ್ಲೀವ್ಸು ಒಂದೇ ಅಳತೆಗಾದರೂ ಕಟಿಂಗ್ ಪ್ರಾಸೆಸ್ ಅನ್ನೋದು ನಾವು ಬೇರೆ ಬೇರೆ ಥರ ಮಾಡ್ಕೊಳ್ಬೇಕಾಗುತ್ತೆ. ಅದನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾವಿಲ್ಲಿ ಶಾರ್ಟ್ ಹ್ಯಾಂಡ್ಸ್ ಕಟಿಂಗನ್ನು ನೋಡೋಣ. ಶಾರ್ಟ್ ಹ್ಯಾಂಡ್ಸ್ ಅಂದರೆ ಇಲ್ಲಿ ನಾವು 3 ಇಂಚು 3.5 ಇಂಚು 4 4.5 ಇಂಚು 5 ಇಂಚ್ವರೆಗೂ ತೊಗೊಳ್ಬೋದು. ನಾನಿಲ್ಲಿ 3.5 ಇಂಚನ್ನು ತೊಗೊಳ್ತೀನಿ. 3.5 ಇಂಚ್ಗೆ ಮಾರ್ಜಿನ್ಗೋಸ್ಕರ 1 ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು. ಮೊದಲಿಗೆ ನಾವು ಸ್ಲೀವ್ಸ್ ಕಟ್ ಮಾಡ್ಕೊಳ್ಬೇಕಾದ್ರೆ ಸ್ಲೀವ್ಸ್ಗೆ ನಾವು ಈ ಥರ 4 ಲೇಯರಲ್ಲಿ ಫೋಲ್ಡ್ ಮಾಡಿ ಇಟ್ಕೊಳ್ಬೇಕು. ಈ ಥರ ನಾವು ಫೋಲ್ಡ್ ಮಾಡಿ ಇಟ್ಕೊಂಡಾಗ ಕ್ಲೋಸ್ ಪಾರ್ಟು ನಮ್ಮ ಕಡೆ ಇರಬೇಕು, ಆಪೋಸಿಟಲ್ಲಿ ನಾವು ಓಪನ್ಸನ್ನು ಹಾಕ್ಕೊಂಡಿರಬೇಕು. ಹಾಗೆಯೇ ಈ ಕಡೆ ಎಡ್ಜಸ್ ಅನ್ನೋದು ಸ್ಟ್ರೈಟ್ ಆಗಿರಬೇಕು, ಈ ಕಡೆ ನಮಗೆ ಓಪನ್ಸ್ ಬರುತ್ತೆ, ಅದಕ್ಕೋಸ್ಕರ ಸ್ಟ್ರೈಟ್ ಆಗಿರಬೇಕು ಫ್ರೆಂಡ್ಸ್. ಇಲ್ಲೇನಾದರೂ ನಿಮಗೆ ಸ್ಟ್ರೈಟ್ ಆಗಿಲ್ಲ ಅಂದರೆ ಸ್ಟ್ರೈಟ್ ಆಗಿರೋ ಥರ ಒಂದು ಲೈನನ್ನು ಹಾಕ್ಕೊಂಡು ಎಕ್ಸ್ಟ್ರಾಸ್ನ ಕಟ್ ಮಾಡ್ಕೊಳ್ಳಿ. ನನಗಿಲ್ಲಿ ಸ್ಟ್ರೈಟಾಗೇ ಇದೆ ಫ್ರೆಂಡ್ಸ್. ಈಗ ನಾನು ಮೊದಲಿಗೆ ಸ್ಲೀವ್ ಲೆಂತ್ಗೆ 1 ಇಂಚ್ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ತೀನಿ. ಇದು ಲೈನಿಂಗ್ ಬ್ಲೌಸೇ ಆಗಿರೋದ್ರಿಂದ ನಾನಿಲ್ಲಿ 1 ಇಂಚ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಪ್ಲೈನ್ ಬ್ಲೌಸ್ ಆದರೆ ನೀವು 2 ಇಂಚನ್ನು ಆ್ಯಡ್ ಮಾಡ್ಕೊಳ್ಳಿ. ಇದೇ 4.5 ಇಂಚನ್ನು ಈ ಕಡೆಯೂ ಸಹ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು. ಸ್ಲೀವ್ ಲೆಂತ್ ಮಾರ್ಕ್ ಮಾಡಿಕೊಂಡು ಈಗ ಸ್ಲೀವ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು. ಸ್ಲೀವ್ ಲೂಸು ಇವರಿಗೆ 5.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಮಾರ್ಜಿನ್ಗೋಸ್ಕರ 2 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಸ್ಲೀವ್ಸ್ ಲೂಸ್ ಮಾರ್ಕ್ ಮಾಡ್ಕೊಂಡಾಯ್ತಲ್ಲ, ಈಗ ನಾವು ಸ್ಲೀವ್ಸ್ ಡೌನಿಂಗನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಕಾಮನ್ ಆಗಿ ನಾವು ನಾರ್ಮಲ್ ಲೆಂತ್ ಸ್ಲೀವ್ಸು ಹಾಗೆಯೇ ಎಲ್ಬೋ ಲೆಂತ್ ಸ್ಲೀವ್ಸ್ಗೆ ಈ ಲೈನಿಂದ ಕೆಳಗಡೆಗೆ ಡೌನಿಂಗನ್ನು 3 ಇಂಚು ಇಲ್ಲ 3.5 ಇಂಚು 4 ಇಂಚ್ವರೆಗೂ ಮಾರ್ಕ್ ಮಾಡ್ಕೊಳ್ತೀವಿ. ಆದರೆ ಶಾರ್ಟ್ ಹ್ಯಾಂಡ್ಸ್ಗೆ ನಾವು 3 ಇಂಚ್ ಆಗಲಿ 3.5 ಇಂಚ್ ಆಗಲಿ ಇಟ್ಕೊಳ್ಬಾರ್ದು ಫ್ರೆಂಡ್ಸ್. ಹಾಗೆಯೇ ಇದಕ್ಕೆ ಅಳತೆಯೂ ನಮಗೆ ಅವಶ್ಯಕತೆ ಇರೋದಿಲ್ಲ. ಶಾರ್ಟ್ ಹ್ಯಾಂಡ್ಸು ಯಾವುದೇ ಬ್ಲೌಸ್ಗಾದರೂ ಸಹ ನೀವು ಸ್ಲೀವ್ ಲೆಂತ್ ಎಷ್ಟಿರುತ್ತೆ ಅದರಲ್ಲಿ ಅರ್ಧಕ್ಕೆ ನೀವು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ 4.5 ಇಂಚ್ ಇದೆ ಅಂದರೆ ಇಲ್ಲಿ ನಾವು 2.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಅಂದರೆ ಸ್ಲೀವ್ ಲೆಂತಲ್ಲಿ ನಾವು ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು. ಸ್ಲೀವ್ಸ್ ಡೌನಿಂಗು ನಾವು ಸ್ಲೀವ್ ಲೆಂತಲ್ಲಿ ಅರ್ಧಕ್ಕೆ ಮಾರ್ಕ್ ಮಾಡ್ಕೊಳ್ಬೇಕು ಶಾರ್ಟ್ ಸ್ಲೀವ್ಸ್ ಬಂದಾಗ. ಯಾವುದೇ ಅಳತೆಗಾದರೂ ಇದೇ ಮೆಥಡನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಈಗ ನಾವು ಆರ್ಮಲ್ ಲೂಸನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಇವರಿಗೆ ಆರ್ಮಲ್ ಲೂಸ್ ಬಂದು 7.5 ಇಂಚು 7.5 ಇಂಚ್ಗೆ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. 7.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ನಾವು 2 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಸ್ಲೀವ್ಸ್ ಲೂಸು ಆರ್ಮಲ್ ಲೂಸನ್ನು ಜಾಯಿಂಟ್ ಮಾಡ್ಕೊಳ್ಬೇಕು. ಈಗ ನಾವು ಸ್ಲೀವ್ಸ್ ರೌಂಡ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಸ್ಲೀವ್ಸ್ ರೌಂಡ್ ಶೇಪ್ಗೆ ಇದು 34 ಎದೆ ಸುತ್ತಳತೆ ಫ್ರೆಂಡ್ಸ್. ಇದನ್ನು ಸಹ ನಾವು ಗಮನದಲ್ಲಿಟ್ಕೊಳ್ಬೇಕು. 34, 36, 32 ಎದೆ ಸುತ್ತಳತೆಗೆಲ್ಲ ನಾವಿಲ್ಲಿ 1.5 ಇಂಚ್ ಅಷ್ಟೇ ಇಟ್ಕೊಳ್ಬೇಕಾಗುತ್ತೆ. 38, 39, 40 ಎದೆ ಸುತ್ತಳತೆಗೆ ನಾವಿಲ್ಲಿ 1.75 ಇಂಚು 2 ಇಂಚ್ವರೆಗೂ ಇಟ್ಕೊಳ್ಬೇಕಾಗುತ್ತೆ. ದಪ್ಪ ಇರುವಂಥವ್ರಿಗೆ ಶೋಲ್ಡರ್ ವಿಡ್ತು ಸಹ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಇಲ್ಲಿಂದ ಅವ್ರಿಗೆ 2 ಇಂಚ್ವರೆಗೂ ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ 34 ಇದೆ ಸುತ್ತಳತೆ ಆಗಿರೋದ್ರಿಂದ ನಾನಿಲ್ಲಿ 1.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ. 1.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ರೌಂಡ್ ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು. ಈ ರೌಂಡ್ ಶೇಪ್ ಡ್ರಾ ಮಾಡ್ಕೊಳ್ಳೋದಕ್ಕೂ ತುಂಬ ಜನಕ್ಕೆ ಕನ್ಫ್ಯೂಸ್ ಅನ್ನೋದಿರುತ್ತೆ ಫ್ರೆಂಡ್ಸ್, ಯಾವ ರೀತಿ ನಾವು ಮಾರ್ಕ್ ಮಾಡ್ಕೊಳ್ಳೋದು ಅಂತ. ನಾನು ಹೇಳೋ ಈ ಮೆಥಡ್ ಒಂದನ್ನು ನೀವು ಫಾಲೋ ಮಾಡಿ ಕರೆಕ್ಟಾಗಿ ನಿಮಗೆ ಈ ರೌಂಡ್ ಶೇಪ್ ಅನ್ನೋದು ಬರುತ್ತೆ. ಮೊದಲಿಗೆ ನೀವು ಇಲ್ಲಿಂದ ಇಲ್ಲಿಗೆ ಒಂದು ಲೈನನ್ನು ಹಾಕ್ಕೊಳ್ಳಿ. ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿಂದ ಇಲ್ಲಿಗೆ ಅಂದರೆ ಈ ಕಾರ್ನರಿಂದ ಟೇಪ್ನ ಈ ಥರ ಇಟ್ಕೊಳ್ಬೇಕು. ಈ ಥರ ಇಟ್ಕೊಂಡು ಅರ್ಧಕ್ಕೆ ಒಂದು ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಫೋಲ್ಡ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನೀವು 1.5 ಇಂಚು ಈ ಕಡೆಗೆ ಮಾರ್ಕ್ ಮಾಡ್ಕೊಳ್ಬೇಕು. ಅಂದರೆ ಈ ಮಾರ್ಕಿಂಗ್ ಹತ್ರ 1.5 ಇಂಚು ಅಂದರೆ 2 ಪಾಯಿಂಟಷ್ಟು ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಹಾಗೆಯೇ ಇಲ್ಲಿ ಆರ್ಮೋ ಲೂಸ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಇಲ್ಲಿ ಕೆಳಗಡೆ ನಾವು 1.5 ಇಂಚು ಕೆಳಗಡೆಗೆ ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಇಲ್ಲಿಂದ ಇಲ್ಲಿ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಬೇಕು. ಇಲ್ಲಿಂದ ಮತ್ತೆ ನಾವು ಡೌನ್ ಮಾಡಿಕೊಂಡು ಇಲ್ಲಿ 1.5 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಇಲ್ಲಿಗೆ ನಾವು ಜಾಯಿಂಟ್ ಮಾಡ್ಕೊಳ್ಬೇಕು. ನೋಡಿ, ಈ ಮೆಥಡ್ ನೀವು ಫಾಲೋ ಮಾಡಿದ್ದೀರಿ ಅಂದರೆ ಈ ರೌಂಡ್ ಶೇಪ್ ಅನ್ನೋದು ನಿಮಗೆ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಈ ಮೆಥಡಲ್ಲಿ ನೀವು ಮಾರ್ಕ್ ಮಾಡ್ಕೊಳ್ಳಿ.
ಈಗ ನಾವು ಫ್ರಂಟ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು. ಫ್ರಂಟ್ ಶೇಪ್ಗೆ ಈ ಕಾರ್ನರಿಂದ ನಾವು 1 ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು. 1 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ 1 ಇಂಚಿಂದ ಆರ್ಮೋ ಲೂಸ್ ಹತ್ರಕ್ಕೆ ಟೇಪ್ನ ಈ ಥರ ಇಟ್ಕೊಂಡು ಅರ್ಧಕ್ಕೆ ಒಂದು ಫೋಲ್ಡ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು 1/2 ಇಂಚ್ ಒಳಗಡೆಗೆ ತಗೊಳ್ಬೇಕು. ಇಲ್ಲಿ ರೌಂಡ್ ಶೇಪ್ ತೆಗೆದಿರ್ತೀವಲ್ಲ ಸ್ಲೀವ್ಸಲ್ಲಿ, ಅಲ್ಲಿಂದ ನಾವು 1/2 ಇಂಚ್ ಒಳಗಡೆಗೆ ಮಾರ್ಕ್ ಮಾಡಿಕೊಳ್ಬೇಕು. 1/2 ಇಂಚ್ ಒಳಗಡೆಗೆ ಮಾರ್ಕ್ ಮಾಡಿಕೊಂಡು ಈ 1 ಇಂಚಿಂದ ನಾವು ಸ್ವಲ್ಪ ಕ್ರಾಸ್ ಮಾಡಿಕೊಂಡು ಶೇಪನ್ನು ನಾವು ಡ್ರಾ ಮಾಡಿಕೊಳ್ಬೇಕು. ನೋಡಿ ಈ ಥರ, ನೋಡಿ ಈ ಥರ ನಾವು ಫ್ರಂಟ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು. ಇದು ಬ್ಯಾಕ್ ಶೇಪು, ಇದು ಫ್ರಂಟ್ ಶೇಪು. ಈ ಮೆಥಡಲ್ಲಿ ನೀವು ಮಾರ್ಕ್ ಮಾಡಿಕೊಳ್ಳಿ, ತುಂಬಾ ಪರ್ಫೆಕ್ಟಾಗಿ ನಿಮಗೆ ರೌಂಡ್ ಶೇಪ್ ಅನ್ನೋದು ಬರುತ್ತೆ ಸ್ಲೀವ್ಸಲ್ಲಿ. ನೋಡಿದ್ರಲ್ಲ ಶಾರ್ಟ್ ಸ್ಲೀವ್ಸ್ನ ಮಾರ್ಕಿಂಗ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಳ್ಳೋವಾಗ ಮೊದಲಿಗೆ ಬ್ಯಾಕ್ ಶೇಪನ್ನು ಕಟ್ ಮಾಡ್ಕೊಳ್ಬೇಕು. ಬ್ಯಾಕ್ ಶೇಪ್ ಕಟ್ ಮಾಡಿಕೊಂಡು ಆಮೇಲೆ ನಾವು ಫ್ರಂಟ್ ಶೇಪನ್ನು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು ನೀವು ತಿಳ್ಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ನಾವು ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋವಾಗ ಬ್ಯಾಕ್ ಶೇಪ್ ಮಾತ್ರ ನಾವು ಮೊದಲಿಗೆ ಕಟ್ ಮಾಡ್ಕೊಳ್ಬೇಕು, ಆಮೇಲೆ ನಾವು ಫ್ರಂಟ್ ಶೇಪನ್ನು ಕಟ್ ಮಾಡ್ಕೊಳ್ಬೇಕು. ಬೈ ಚಾನ್ಸ್ ನೀವೇನಾದರೂ ಫ್ರಂಟ್ ಶೇಪ್ ಕಟ್ ಮಾಡ್ಕೊಂಡಿದ್ದೀರಿ ಅಂದರೆ ಬ್ಯಾಕ್ ಶೇಪು ಕಟ್ ಆಗುತ್ತೆ, ಫ್ರಂಟ್ ಶೇಪು ಕಟ್ ಆಗುತ್ತೆ. ಅದಕ್ಕೋಸ್ಕರ ಮೊದಲಿಗೆ ಬ್ಯಾಕ್ ಶೇಪ್ ಕಟ್ ಮಾಡಿಕೊಂಡು ಆಮೇಲೆ ನೀವು ಫ್ರಂಟ್ ಶೇಪನ್ನು ಕಟ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾವು ಈ ಮಿಡಲ್ಗೊಂದು ನ್ಯಾಚನ್ನು ಹಾಕ್ಕೊಳ್ಬೇಕು, ಹಾಗೆಯೇ ಹಾರ್ಮೋನ್ ಲೂಸ್ ಹತ್ರ ಒಂದು ನ್ಯಾಚನ್ನು ಹಾಕ್ಕೊಳ್ಬೇಕು. ಈಗ ಇದನ್ನು 2 ಲೇಯರಲ್ಲಿ ಈ ಥರ ಓಪನ್ ಮಾಡಿಕೊಂಡು ಫ್ರಂಟ್ ಶೇಪನ್ನು ಕಟ್ ಮಾಡಿಕೊಳ್ಬೇಕು. ಈ ಥರ ಕಟ್ ಮಾಡಿಕೊಂಡು ಇದು ಫ್ರಂಟ್ ಶೇಪ್ಗೆ ಅಂತ ಗೊತ್ತಾಗಲಿಕ್ಕೆ ಇಲ್ಲೊಂದು ನ್ಯಾಚ್ ಹಾಕ್ಕೊಳ್ಳಿ. ನೋಡಿದ್ರಲ್ಲ ಶಾರ್ಟ್ ಸ್ಲೀವ್ಸ್ನ ಕಟಿಂಗ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ಈಗ ನಾವು ಮೀಡಿಯಮ್ ಲೆಂತ್ ಸ್ಲೀವ್ಸ್ ಕಟಿಂಗ್ ಮಾಡ್ಕೊಳ್ಳೋದನ್ನು ನೋಡೋಣ. ನೋಡಿ ಇಲ್ಲಿ ಯಾವುದೇ ಸ್ಲೀವ್ಸ್ಗಾದರೂ ಮೊದಲಿಗೆ ನಾವು ಈ ಥರ ಡಬಲ್ ಲೇಯರಲ್ಲಿ ಫೋಲ್ಡ್ ಮಾಡ್ಕೊಳ್ಬೇಕು. ಈ ಥರ ಫೋಲ್ಡ್ ಮಾಡಿಕೊಂಡು ಮತ್ತೆ ನಾವು ಇದನ್ನು ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಬೇಕು. ಈ ಥರ ಫೋಲ್ಡ್ ಮಾಡಿಕೊಂಡು ನಾವು ಕ್ಲೋಸ್ ಪಾರ್ಟ್ ನಮ್ಮ ಕಡೆ ಇರೋ ಥರ ಹಾಕ್ಕೊಳ್ಬೇಕು, ಓಪನ್ ಪಾರ್ಟು ಆಪೋಸಿಟಲ್ಲಿ ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡು ಈ ಕಡೆ ನಮಗೆ ಎಡ್ಜಸ್ ಅನ್ನೋದು ಸ್ಟ್ರೈಟ್ ಆಗಿರೋ ಥರನೂ ಸಹ ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡು ಮೊದಲಿಗೆ ನಾವು ಸ್ಲೀವ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಸ್ಲೀವ್ ಲೆಂತು ನಾನಿಲ್ಲಿ ಮೀಡಿಯಮ್ ಲೆಂತ್ ಸ್ಲೀವ್ಸ್ ಆಗಿರೋದ್ರಿಂದ ನಾವಿಲ್ಲಿ 5 ಇಂಚಿಂದ 9 ಇಂಚ್ವರೆಗೂ ಮೀಡಿಯಮ್ ಲೆಂತ್ ಸ್ಲೀವ್ಸ್ ಅಂತ ತಗೊಳ್ಬೇಕಾಗತ್ತೆ. ನಾನಿಲ್ಲಿ ಒಂದು 7.5 ಇಂಚನ್ನು ತಗೊಳ್ತೀನಿ. 7.5 ಇಂಚ್ಗೆ ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ನಾವು 1 ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು. ಪ್ಲೈನ್ ಬ್ಲೌಸ್ ಆದರೆ 2 ಇಂಚ್ ಆ್ಯಡ್ ಮಾಡ್ಕೊಳ್ಳಿ. 1 ಇಂಚ್ ಆ್ಯಡ್ ಮಾಡಿಕೊಂಡ್ರೆ 8.5 ಇಂಚು. 8.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಕಡೆಯೂ ಸಹ 8.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು. ಈ ಸ್ಲೀವ್ಸು ಸಹ ನಾನು 34 ಎದೆ ಸುತ್ತಳತೆಯವರಿಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಒಂದೇ ಸೈಜಲ್ಲೇ ನಮಗೆ 3 ಲೆಂತ್ ಸ್ಲೀವ್ಸ್ ಬಂದಾಗ ಯಾವೆಲ್ಲ ಚೇಂಜಸ್ಸನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇರೋದ್ರಿಂದ ಇದರಲ್ಲಿ ನಾನು ಒಂದೇ ಸೈಜ್ ಅಳತೆಗೆ ತೋರಿಸ್ತಾ ಇದ್ದೀನಿ. ಈಗ ಸ್ಲೀವ್ ಲೂಸನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಸ್ಲೀವ್ಸ್ ಲೂಸಲ್ಲೂ ಸಹ ನಮಗೆ ವೇರಿಯೇಷನ್ ಅನ್ನೋದಾಗುತ್ತೆ ಫ್ರೆಂಡ್ಸ್. ಯಾಕೆ ಅಂದರೆ ಇದು ನಮಗೆ ಸ್ವಲ್ಪ ಲೆಂತ್ ಅನ್ನೋದು ಬರುತ್ತೆ, ಶಾರ್ಟ್ ಸ್ಲೀವು ಲೆಂತ್ ಅನ್ನೋದು ನಮಗೆ ಕಡಿಮೆ ಬರುತ್ತೆ. ಇಲ್ಲಿ ಕೈ ಅನ್ನೋದು ಸ್ವಲ್ಪ ದಪ್ಪ ಬರುತ್ತೆ, ಕೆಳಗಡೆಗೆ ನಮಗೆ ಸ್ವಲ್ಪ ಸಣ್ಣ ಅನ್ನೋದು ಬರುತ್ತೆ ಕೈ. ಅದಕ್ಕೋಸ್ಕರ ವೇರಿಯೇಷನ್ ಅನ್ನೋದು ಆಗುತ್ತೆ. ಇದನ್ನು ನಾವು ತಿಳ್ಕೊಂಡು ಮಾರ್ಕ್ ಮಾಡಿಕೊಳ್ಬೇಕು. ನಿಮಗೆ ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ ಅಂದರೆ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾವ ಲೆಂತ್ಗೆ ಎಷ್ಟು ಲೂಸ್ ಇರುತ್ತೆ ಅಂತ. ಶಾರ್ಟ್ ಸ್ಲೀವಲ್ಲಿ ನಾವು 5.5-6 ಇಂಚ್ವರೆಗೂ ಇಟ್ಕೊಂಡಿದ್ದೀವಿ ಅಂದರೆ ಮೀಡಿಯಮ್ ಲೆಂತ್ ಸ್ಲೀವ್ಸಲ್ಲಿ ನಾವು 1/2 ಇಂಚ್ ಕಡಿಮೆ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ. ಶೋಲ್ಡರ್ ಕಡೆ ಹೋದಷ್ಟು ಕೈ ದಪ್ಪ ಇರುತ್ತೆ, ಕೆಳಗಡೆ ಬಂದಷ್ಟು ಸಣ್ಣ ಇರುತ್ತೆ. ಅದಕ್ಕೋಸ್ಕರ ವೇರಿ ಅನ್ನೋದು ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನಾನು 5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ. 5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ 2 ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು. ಈಗ ನಾವು ಸ್ಲೀವ್ಸ್ ಡೌನಿಂಗ್ ಮಾರ್ಕ್ ಮಾಡಿಕೊಳ್ಬೇಕು. ಸ್ಲೀವ್ಸ್ ಡೌನಿಂಗ್ ಅನ್ನೋದು ಮೀಡಿಯಮ್ ಲೆಂತ್ ಸ್ಲೀವ್ಸ್ ಬಂದಾಗ ವೇರಿ ಅನ್ನೋದಾಗುತ್ತೆ, ಹಾಗೆಯೇ ಎಲ್ಬೋ ಲೆಂತ್ ಸ್ಲೀವ್ಸ್ ಬಂದಾಗ ವೇರಿ ಅನ್ನೋದಾಗುತ್ತೆ. ಅಂದರೆ ನಾವು ಇಲ್ಲಿ ಚೆಸ್ಟ್ ಲೂಸ್ ಬೇಸ್ ಮೇಲೆ ಈ ಡೌನಿಂಗನ್ನು ಮಾರ್ಕ್ ಮಾಡಿಕೊಳ್ಬೇಕಾಗುತ್ತೆ. ಇದು 34 ಎದೆ ಸುತ್ತಳತೆ ಅಲ್ವಾ, 34 ಎದೆ ಸುತ್ತಳತೆಗೆ ನಾವಿಲ್ಲಿ 3 ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕಾಗುತ್ತೆ. ಒಂದು ವೇಳೆ ನಿಮಗೇನಾದರೂ 32 ಎದೆ ಸುತ್ತಳತೆ, 33 ಎದೆ ಸುತ್ತಳತೆ ಬಂದಿದೆ ಅಂದರೆ ನೀವು 3 ಇಂಚ್ಗೆ ಮಾರ್ಕ್ ಮಾಡಿಕೊಳ್ಳಿ. ಹಾಗೆಯೇ 31, 30, 29 ಎದೆ ಸುತ್ತಳತೆ ಬಂದಿದೆ ಅಂದರೆ ಅವ್ರಿಗೆ ನೀವು 2.5 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಸರಿ ಹೋಗುತ್ತೆ. ಹಾಗೆಯೇ 38, 39, 40 ಎದೆ ಸುತ್ತಳತೆ ಇರುವಂಥವ್ರಿಗೆ 3 ಕಾಲಿಂದ 3.5 ಇಂಚ್ವರೆಗೂ ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ ಮೀಡಿಯಮ್ ಲೆಂತ್ ಸ್ಲೀವ್ಸಲ್ಲಿ. ಇದು 34 ಎದೆ ಸುತ್ತಳತೆ ಆಗಿರೋದ್ರಿಂದ ನಾನಿಲ್ಲಿ 3 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು.
ಈಗ ನಾರ್ಮಲ್ ಆಗಿ ನಾವು ಆಗಲೇ ಶಾರ್ಟ್ ಆ್ಯಂಡ್ ಸ್ಲೀವ್ಗೆ ಯಾವ ಥರ ಆರ್ಮೋಲ್ ಲೂಸ್ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದೇ ಥರ ಮಾರ್ಕ್ ಮಾಡ್ಕೊಳ್ಬೇಕು. ಆರ್ಮೋಲ್ ಲೂಸಲ್ಲಿ ನಮಗೆ ಯಾವುದೇ ಥರ ಚೇಂಜಸ್ ಅನ್ನೋದಾಗೋದಿಲ್ಲ ಫ್ರೆಂಡ್ಸ್, ಸೇಮೇ ಇರುತ್ತೆ. ಸ್ಲೀವ್ಸ್ ಡೌನಿಂಗು, ಸ್ಲೀವ್ ಲೆಂತು, ಸ್ಲೀವ್ ಲೂಸ್ ಮಾತ್ರ ನಮಗೆ ವೇರಿ ಅನ್ನೋದಾಗುತ್ತೆ. ಆರ್ಮೋಲ್ ಲೂಸ್ ಅನ್ನೋದು ನಮಗೆ ವೇರಿಯೇಷನ್ ಅನ್ನೋದಾಗೋದಿಲ್ಲ ಫ್ರೆಂಡ್ಸ್. ಯಾವುದೇ ಲೆಂತ್ ಸ್ಲೀವ್ಸ್ ಆದರೂ ಸಹ ಆರ್ಮೋಲ್ ಲೂಸ್ ಅನ್ನೋದು ಕರೆಕ್ಟಾಗೇ ಇರುತ್ತೆ, ಇದು ನಮಗೆ ವೇರಿ ಅನ್ನೋದಾಗೋದಿಲ್ಲ. ಆರ್ಮೋಲ್ ಲೂಸು 7.5 ಇಂಚಿಗೆ ನಾನು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಸ್ಲೀವ್ಸ್ ಲೂಸು ಆರ್ಮೋಲ್ ಲೂಸನ್ನು ಜಾಯಿಂಟ್ ಮಾಡಿಕೊಳ್ಬೇಕು. ಈಗ ನಾವು ಸ್ಲೀವ್ಸ್ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಳ್ಬೇಕು. ಈ ಸ್ಲೀವ್ಸ್ ರೌಂಡ್ ಶೇಪು ಸಹ ನಾವು ಆಗಲೇ ಹೇಳ್ದಂಗೆ ಯಾವ ಸೈಜ್ಗೆ ಎಷ್ಟಿಟ್ಕೊಳ್ಬೇಕು ಅನ್ನೋದನ್ನು ತಿಳ್ಕೊಂಡಿರಬೇಕು. ಸ್ಲೀವ್ಸ್ ರೌಂಡ್ ಶೇಪ್ಗೆ ಇಲ್ಲಿಂದ ನಾವು 1.5 ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು. ಈಗ ಇಲ್ಲಿಂದ ಸ್ವಲ್ಪ ಡೌನ್ ಮಾಡಿಕೊಂಡು ಈ ಥರ ನಾವು ರೌಂಡ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ಬೇಕು. ಈ ರೌಂಡ್ ಶೇಪು ನಿಮಗೆ ಕರೆಕ್ಟಾಗಿ ತೆಗಿಲಿಕ್ಕೆ ಬರಲಿಲ್ಲ ಅಂದರೆ ಆಗಲೇ ನಾನು ಶಾರ್ಟ್ ಸ್ಲೀವ್ಸಲ್ಲಿ ಹೇಳ್ಕೊಟ್ನಲ್ಲ ಆ ಥರ ನೀವು ಮಾರ್ಕ್ ಮಾಡ್ಕೊಳ್ಳಿ. ಈಗ ಫ್ರಂಟ್ ಶೇಪ್ ಮಾರ್ಕ್ ಮಾಡ್ಕೊಳ್ಬೇಕು. ಫ್ರಂಟ್ ಶೇಪ್ಗೆ 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಆರ್ಮೋಲ್ ಲೂಸ್ ಹತ್ರಕ್ಕೆ ಟೇಪ್ನ ಈ ಥರ ಇಟ್ಕೊಂಡು ಅರ್ಧಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು 1/2 ಇಂಚ್ ಒಳಗಡೆಗೆ ತಗೊಳ್ಬೇಕು. 1/2 ಇಂಚ್ ಒಳಗಡೆಗೆ ಮಾರ್ಕ್ ಮಾಡಿಕೊಂಡು ಈ 1 ಇಂಚಿಂದ ಶೇಪನ್ನು ನಾವು ಡ್ರಾ ಮಾಡಿಕೊಳ್ಬೇಕು. ನೋಡಿ, ಇಲ್ಲಿ ನಾವು ಮೀಡಿಯಮ್ ಲೆಂತ್ ಸ್ಲೀವ್ಸ್ ಮಾರ್ಕಿಂಗ್ ಮಾಡಿಕೊಂಡಾಯಿತು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಸ್ಲೀವ್ಸನ್ನು ಕಟ್ ಮಾಡಿಕೊಂಡು ಮಿಡಿಲ್ಗೆ ಒಂದು ನ್ಯಾಚ್ ಹಾಕ್ಕೊಳ್ಳಿ. ಹಾಗೆಯೇ ಆರ್ಮೋಲ್ ಲೂಸ್ ಹತ್ರ ಒಂದು ನ್ಯಾಚ್ ಹಾಕ್ಕೊಳ್ಳಿ. ಈಗ ಇದನ್ನು ಓಪನ್ ಮಾಡಿಕೊಂಡು 2 ಲೇಯರಲ್ಲಿ ಫ್ಯಾಬ್ರಿಕನ್ನು ಇಟ್ಕೊಂಡು ಈಗ ನಾವು ಫ್ರಂಟ್ ಶೇಪನ್ನು ಕಟ್ ಮಾಡಿಕೊಳ್ಬೇಕು. ಈ ಥರ ಕಟ್ ಮಾಡಿಕೊಂಡು ಇದು ಫ್ರಂಟ್ ಶೇಪ್ಗೆ ಅಂತ ಗೊತ್ತಾಗಲಿಕ್ಕೆ ಇಲ್ಲೊಂದು ನ್ಯಾಚ್ ಹಾಕ್ಕೊಳ್ಳಿ. ಮೀಡಿಯಮ್ ಲೆಂತ್ ಸ್ಲೀವ್ಸು, ಶಾರ್ಟ್ ಸ್ಲೀವ್ಸ್ ಕಟ್ ಮಾಡ್ಕೊಂಡಾಯ್ತಲ್ಲ, ಈಗ ಎಲ್ಬೋ ಲೆಂತ್ ಸ್ಲೀವ್ಸು ಪರ್ಫೆಕ್ಟಾಗಿ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ನೋಡೋಣ. ನೋಡಿ, ಇಲ್ಲಿ ಎಲ್ಬೋ ಲೆಂತ್ ಸ್ಲೀವ್ ಕಟ್ ಮಾಡ್ಕೊಳ್ಳೋದಕ್ಕೂ ಸಹ ಮೊದಲಿಗೆ ನಾವು ಈ ಥರ ಡಬಲ್ ಲೇಯರಲ್ಲಿ ಫೋಲ್ಡ್ ಮಾಡಿಕೊಂಡು ಮತ್ತೆ ನಾವು ಇದನ್ನು ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಬೇಕು. ಈ ಥರ ಫೋಲ್ಡ್ ಮಾಡಿಕೊಂಡಾಗ ನಮಗೆ 4 ಲೇಯರು ಫ್ಯಾಬ್ರಿಕ್ ಅನ್ನೋದು ಇರಬೇಕು ಫ್ರೆಂಡ್ಸ್. ಹಾಗೆಯೇ ಎಲ್ಬೋ ಲೆಂತ್ ಸ್ಲೀವ್ಸ್ ನೀವು ಬ್ಲೌಸಲ್ಲಿ ಕಟ್ ಮಾಡ್ಕೊಳ್ಬೇಕಾದ್ರೆ ಲೈನಿಂಗು ಸಹ ಸ್ವಲ್ಪ ಜಾಸ್ತಿ ತಗೊಳ್ಬೇಕಾಗುತ್ತೆ, ಇದನ್ನು ಸಹ ನೀವು ಗಮನದಲ್ಲಿಟ್ಕೊಳ್ಬೇಕು. ಈ ಥರ ಹಾಕ್ಕೊಂಡು ಕ್ಲೋಸ್ ಪಾರ್ಟ್ ನಮ್ಮ ಕಡೆ ಇರಬೇಕು, ಓಪನ್ಸ್ ಆಪೋಸಿಟಲ್ಲಿ ಇರಬೇಕು. ಈ ಸೈಡಲ್ಲಿ ಸ್ವಲ್ಪ ಕ್ರಾಸಸ್ ಅನ್ನೋದಿದ್ದರೆ ಈ ಥರ ಒಂದು ಲೈನನ್ನು ಹಾಕ್ಕೊಂಡು ಎಕ್ಸ್ಟ್ರಾಸ್ನ ಕಟ್ ಮಾಡ್ಕೊಳ್ಳಿ. ಈಗ ಮೊದಲಿಗೆ ನಾವು ಸ್ಲೀವ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು. ಸ್ಲೀವ್ ಲೆಂತು ಎಲ್ಬೋ ಲೆಂತ್ ಸ್ಲೀವ್ಸ್ ಅಂದರೆ ನಮಗೆ 9, 9.5, 10, 11, 12 ಇಂಚ್ವರೆಗೂ ನಾವು ಎಲ್ಬೋ ಲೆಂತ್ ಸ್ಲೀವ್ ಅಂತ ಕನ್ಸಿಡರ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಒಂದು 10.5 ಇಂಚು ಸ್ಲೀವ್ ಲೆಂತನ್ನು ತಗೊಳ್ತೀನಿ. 10.5 ಇಂಚು ಸ್ಲೀವ್ ಲೆಂತ್ ತಗೊಳ್ತೀವಿ ಅಂದರೆ ಇದಕ್ಕೆ 1 ಇಂಚ್ ಆ್ಯಡ್ ಮಾಡಿಕೊಂಡು 11.5 ಇಂಚ್ಗೆ ನಾವು ಮಾರ್ಕ್ ಮಾಡ್ಕೊಳ್ಬೇಕು. 11.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇದೇ 11.5 ಇಂಚನ ಈ ಕಡೆಯೂ ಸಹ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು. ಈ ಲೈನ್ಸನ್ನು ನಾವು ಹಾಕ್ಕೊಳ್ಳೋವಾಗೂ ಸಹ ನಾವು ಸ್ಟ್ರೈಟ್ ಆಗಿರೋ ಥರನೇ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಇದನ್ನು ಸಹ ನೀವು ಗಮನದಲ್ಲಿಟ್ಕೊಳ್ಳಿ. ಸ್ಲೀವ್ ಲೆಂತ್ ಆಯಿತು, ಈಗ ಸ್ಲೀವ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು. ಎಲ್ಬೋ ಲೆಂತ್ ಸ್ಲೀವ್ಸ್ ಅಂದರೆ ಇಲ್ಲಿ ನಮಗೆ ಎಲ್ಬೋ ಹತ್ರ ಸ್ವಲ್ಪ ಸಣ್ಣ ಅನ್ನೋದಿರುತ್ತೆ ಕೈ, ಅದಕ್ಕೋಸ್ಕರ ಇಲ್ಲಿ ಸ್ಲೀವ್ ಲೂಸು ಸಹ ನಾವು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನಾನು ಒಂದು 4.75 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ. 4.75 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಮಾರ್ಜಿನ್ಗೋಸ್ಕರ 2 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ. ಈಗ ನಾವು ಸ್ಲೀವ್ಸ್ ಡೌನಿಂಗ್ ಮಾರ್ಕ್ ಮಾಡ್ಕೊಳ್ಬೇಕು. ಎಲ್ಬೋ ಲೆಂತ್ ಸ್ಲೀವ್ಸಲ್ಲಿ ಕಂಪಲ್ಸರಿ ನಾವು ಸ್ಲೀವ್ಸ್ ಡೌನಿಂಗನ್ನು ನೋಡಿಕೊಂಡೇ ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಾಂದರೆ ಆರ್ಮೋಲ್ ಹತ್ರ ರಿಂಕಲ್ಸ್ ಅನ್ನೋದು ಬರುತ್ತೆ, ಅದಕ್ಕೋಸ್ಕರನೇ ನಾವು ಸ್ಲೀವ್ಸ್ ಡೌನಿಂಗ್ ಅನ್ನೋದು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಬೇಕು. ಇದು 34 ಎದೆ ಸುತ್ತಳತೆ ಆಗಿರೋದ್ರಿಂದ ಇದಕ್ಕೆ ನಾವು 3.5 ಇಂಚು ಇಲ್ಲ 3.25 ಇಂಚ್ವರೆಗೂ ಇಟ್ಕೊಳ್ಬೇಕು ಫ್ರೆಂಡ್ಸ್. 3.5 ಇಂಚೇ ಇಟ್ಕೊಳ್ಳಿ, ಯಾವುದೇ ಥರ ನಿಮಗೆ ಪ್ರಾಬ್ಲಮ್ ಅನ್ನೋದಾಗೋದಿಲ್ಲ. 3.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಬೇಕು. ಈಗ ಆರ್ಮೋಲ್ ಲೂಸ್ ಮಾರ್ಕ್ ಮಾಡ್ಕೊಳ್ಬೇಕು. ಆರ್ಮೋಲ್ ಲೂಸಲ್ಲಿ ನಮಗೆ ಯಾವುದೇ ಥರ ವೇರಿಯೇಷನ್ ಅನ್ನೋದು ಆಗೋದಿಲ್ಲ. 7.5 ಇಂಚು ಆರ್ಮೋಲ್ ಲೂಸ್ ಇದೆ ಅಂದರೆ 7.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಇಲ್ಲಿಂದ ಮಾರ್ಜಿನ್ಗೋಸ್ಕರ 2 ಇಂಚ್ ಇಟ್ಕೊಳ್ಬೇಕು. ಇಲ್ಲಿ ನಮಗೆ ಪೀಸ್ ಅನ್ನೋದು ಕಡಿಮೆ ಇದೆ, ಎಷ್ಟಕ್ಕಿದೆ ಅಷ್ಟಕ್ಕೆ ನಾವು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ.
ಈ ಥರ ಮಾರ್ಕ್ ಮಾಡಿಕೊಂಡು ಆರ್ಮೋಲ್ ಲೂಸು ಸ್ಲೀವ್ಸ್ ಲೂಸನ್ನು ಜಾಯಿಂಟ್ ಮಾಡಿಕೊಂಡು ಈ ಥರ ಒಂದು ಲೈನ್ ಹಾಕ್ಕೊಳ್ಬೇಕು. ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿ ನಮಗೆ ಸ್ವಲ್ಪನೇ ಕಡಿಮೆ ಇರೋದ್ರಿಂದ ಈ ಪೀಸನ್ನು ಕಟ್ ಮಾಡಿ ಇಲ್ಲಿ ನಾವು ಅಟ್ಯಾಚ್ ಮಾಡ್ಕೊಳ್ಬೋದು. ಈಗ ನಾವು ಸ್ಲೀವ್ಸ್ ರೌಂಡ್ ಶೇಪ್ ಡ್ರಾ ಮಾಡ್ಕೊಳ್ಳೋದಕ್ಕೆ ಇಲ್ಲಿಂದ ಸೇಮ್ ನಾವು ಶಾರ್ಟ್ ಹ್ಯಾಂಡ್ಸಲ್ಲಿ ಮೀಡಿಯಮ್ ಲೆಂತ್ ಸ್ಲೀವ್ಸಲ್ಲಿ ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದೇ ಥರ ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸ್ವಲ್ಪ ಡೌನ್ ಮಾಡಿಕೊಂಡು ನಾವು ಆರ್ಮೋಲ್ ಲೂಸ್ ಹತ್ರಕ್ಕೆ ಜಾಯಿಂಟ್ ಮಾಡ್ಕೊಳ್ಬೇಕು. ಈಗ ಫ್ರಂಟ್ ಶೇಪ್ಗೆ ನಾವು ಸೇಮ್ ನಾವು 1 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಈಗ ನಾವು ಫ್ರಂಟ್ ಶೇಪ್ಗೆ ಈ 1 ಇಂಚಿಂದ ಟೇಪ್ನ ಈ ಥರ ಇಟ್ಕೊಂಡು ಅರ್ಧಕ್ಕೆ ಒಂದು ಫೋಲ್ಡ್ ಮಾಡಿಕೊಂಡು ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ 1/2 ಇಂಚ್ ಒಳಗಡೆಗೆ ಮಾರ್ಕ್ ಮಾಡಿಕೊಂಡು ಈ ಥರ ನಾವು ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು. ಈ ಶೇಪು ನೀವು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡಿಲ್ಲ ಅಂದರೂ ಸಹ ನಿಮಗೆ ಆರ್ಮೋಲ್ ಹತ್ರ ರಿಂಕಲ್ಸ್ ಅನ್ನೋದು ಸ್ಲೀವ್ಸಲ್ಲಿ ಬರುತ್ತೆ ಫ್ರೆಂಡ್ಸ್. ಇದನ್ನು ನೀವು ಗಮನದಲ್ಲಿಟ್ಕೊಳ್ಳಿ. ಇದಿಷ್ಟು ಎಲ್ಬೋ ಸ್ಲೀವ್ಸ್ನ ಮಾರ್ಕಿಂಗ್ ಆಯಿತು. ಎಲ್ಬೋ ಸ್ಲೀವ್ಸಲ್ಲಿ ಇನ್ನೊಂದು ಟಿಪ್ಪನ್ನು ನಾವು ಫಾಲೋ ಮಾಡಲೇಬೇಕು ಫ್ರೆಂಡ್ಸ್. ಅದೇನು ಅಂದರೆ ಇಲ್ಲಿ ಈ ಕಂಕಳ ಕೆಳಗಡೆ ಸ್ವಲ್ಪ ನಾವು 1/4 ಇಂಚ್ಗೆ ಇಲ್ಲ 1/2 ಇಂಚ್ ಕಡೆಗೆ ತೊಗೊಳ್ಬೇಕಾಗುತ್ತೆ. ಯಾರಿಗೆ ಆದರೂ ಸಹ ಈ ಭಾಗದಲ್ಲಿ ಲೂಸ್ ಅನ್ನೋದು ಬರುತ್ತೆ. ಯಾವುದೇ ಸೈಜ್ಗಾದರೂ ಈ ಟಿಪ್ಪನ್ನು ನಾವು ಫಾಲೋ ಮಾಡಬೇಕು. ಇಲ್ಲಿಂದ ನಾವು ಸ್ವಲ್ಪ ಕ್ರಾಸ್ ಮಾಡಿಕೊಂಡು 1/4 ಇಂಚು ಇಲ್ಲ 1/2 ಇಂಚ್ ಒಳಗಡೆಗೆ ತಗೊಳ್ಳೇಬೇಕು. ಈ ಟಿಪ್ಪನ್ನು ನಾವು ಫಾಲೋ ಮಾಡಲಿಲ್ಲ ಅಂದರೆ ಈ ಭಾಗದಲ್ಲಿ ಅವ್ರಿಗೆ ಲೂಸ್ ಅನ್ನೋದು ಬರುತ್ತೆ ಫ್ರೆಂಡ್ಸ್. ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರೋದಿಲ್ಲ. ಈ ಟಿಪ್ಪನ್ನು ಕಂಪಲ್ಸರಿ ನಾವು ಎಲ್ಬೋ ಲೆನ್ಸ್ ಸ್ಲೀವ್ಸಲ್ಲಿ ಫಾಲೋ ಮಾಡಲೇಬೇಕು. ಈ ಲೈನ್ ಹತ್ರ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಇದೇ ಥರ ಈ ಕಡೆ ಲೈನ್ ಹತ್ರನೂ ಸಹ ನಾವು ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿಕೊಂಡು ಈ ಮಾರ್ಕಿಂಗನ್ನು ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಕಂಪಲ್ಸರಿ ನಾವು ಈ ಎಲ್ಬೋ ಲೆಂತ್ ಸ್ಲೀವ್ಸ್ ಬಂದಾಗ ಯಾವುದೇ ಸೈಜ್ಗಾದರೂ ಈ ಟಿಪ್ಪನ್ನು ನೀವು ಫಾಲೋ ಮಾಡ್ಕೊಳ್ಳಿ. ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈ ಥರ ಕಟ್ ಮಾಡಿಕೊಂಡು ಈ ಮಿಡಿಲ್ಗೆ ಒಂದು ನ್ಯಾಚ್ ಹಾಕ್ಕೊಳ್ಳಿ. ಹಾಗೆಯೇ ಆರ್ಮೋಲ್ ಲೂಸ್ ಹತ್ರ ಒಂದು ನ್ಯಾಚ್ ಹಾಕ್ಕೊಳ್ಳಿ. ಈ ಶೇಪನ್ನು ಕಟ್ ಮಾಡ್ಕೊಳ್ಳಿ. ಇದನ್ನು ಕಟ್ ಮಾಡಿಕೊಂಡು ಈ ಪೀಸನ್ನು ಇಲ್ಲಿ ನೀವು ಅಟ್ಯಾಚ್ ಮಾಡ್ಕೊಳ್ಳಿ. ಪೀಸ್ ಕಡಿಮೆ ಇದೆ ಅಂದರೆ ಇದು ನಿಮಗೆ ಕರೆಕ್ಟಾಗಿ ಸರಿ ಹೋಗುತ್ತೆ. ಈಗ ಇದನ್ನು ಓಪನ್ ಮಾಡಿಕೊಂಡು 2 ಲೇಯರಲ್ಲಿ ಫ್ಯಾಬ್ರಿಕ್ ಹಾಕ್ಕೊಂಡು ಫ್ರಂಟ್ ಶೇಪನ್ನು ಕಟ್ ಮಾಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ನೀವು ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕಾದ್ರೆ ಈ ಥರ ಓಪನ್ ಮಾಡಿಕೊಂಡು 2 ಲೇಯರಲ್ಲಿ ಫ್ಯಾಬ್ರಿಕ್ ಹಾಕ್ಕೊಂಡೇ ಕಟ್ ಮಾಡ್ಕೊಳ್ಳಿ. ಬಿಗಿನರ್ಸ್ ಆದರೆ ಕನ್ಫ್ಯೂಸ್ ಮಾಡಿಕೊಂಡು ಫ್ರಂಟ್ ಶೇಪ್ನು ಬ್ಯಾಕ್ ಶೇಪ್ನು ಒಂದೇ ಸಲ ಕಟ್ ಮಾಡ್ಕೊಳ್ಬೇಡಿ. ಈ ಥರ ಕಟ್ ಮಾಡಿಕೊಂಡು ಇದು ಫ್ರಂಟ್ ಶೇಪ್ಗೆ ಅಂತ ಗೊತ್ತಾಗಲಿಕ್ಕೆ ಇಲ್ಲೊಂದು ನ್ಯಾಚ್ ಹಾಕ್ಕೊಳ್ಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ 3 ಟೈಪ್ಸ್ ಆಫ್ ಸ್ಲೀವ್ಸ್ ಕಟಿಂಗನ್ನು ನಾನು ಹೇಳ್ಕೊಟ್ಟಿದ್ದೀನಿ. ನೋಡಿದ್ರಲ್ಲ, ಒಂದೇ ಸೈಜ್ ಸ್ಲೀವ್ಸ್ ಆದರೂ ಸಹ ಸ್ಲೀವ್ ಲೆಂತ್ ಬೇಸ್ ಮೇಲೆ ನಾವು ಯಾವ ರೀತಿ ಪರ್ಫೆಕ್ಟಾಗಿ ಕಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಈ ಮೆಥಡಲ್ಲಿ ನೀವು ಕಟ್ ಮಾಡ್ಕೊಂಡಿದ್ದೀರಿ ಅಂದರೆ ಯಾವುದೇ ಥರ ನಿಮಗೆ ಸ್ಲೀವ್ಸಲ್ಲಿ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ ಫ್ರೆಂಡ್ಸ್. ಪರ್ಫೆಕ್ಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಇದಿಷ್ಟು ಇವತ್ತಿನ ವಿಡಿಯೋ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆಯೇ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಥ್ಯಾಂಕ್ಸ್ ಫಾರ್ ವಾಚಿಂಗ್.